ಹಲೋ ಗಾಯ್ಸ್, ಎಲ್ಲರಿಗೂ ನಮ್ಮ ಬೆಳಗಿನ ವಂದನೆಗಳು. ನಾವು ಸಾಮಾನ್ಯವಾಗಿ ಒಂದು ವಿಡಿಯೋವನ್ನು ಕಂಪ್ರೆಸ್ ಮಾಡುವುದು ಯಾವುದರಿಂದ ಎನ್ನುವುದರ ಬಗ್ಗೆ ಇಂದು ನಾನು ನಿಮಗೆ ತಿಳಿಸಿಕೊಡಲಿದ್ದೇನೆ. ನಮಗೆ ಗೊತ್ತಿರುವ ರೀತಿಯೇ ನಮ್ಮ ವಾಟ್ಸಪ್ ಇದೆಯಲ್ಲ, ವಾಟ್ಸಪ್ನಲ್ಲಿ ಸಾಮಾನ್ಯವಾಗಿ ಬಿಲೋ 25 MB ಇದ್ದರೆ ಮಾತ್ರ ವಾಟ್ಸಪ್ನಲ್ಲಿ ಸೆಂಡ್ ಮಾಡೋಕ್ಕಾಗ್ತದೆ. ಅದಕ್ಕಿಂತ ಜಾಸ್ತಿ ಇರುವಂಥ ಫೈಲ್ಗಳನ್ನ ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡೋಕ್ಕಾಗಲ್ಲ. ಸೊ ವಾಟ್ಸಪ್ಪಲ್ಲಿ ಸೆಂಡ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ನಮಗೆ ದೊಡ್ಡ ಪ್ರಾಬ್ಲಮ್ಮೇ ಆಗ್ತದೆ. ಹಾಗಾದರೆ ಈ ಫೈಲ್ಗಳನ್ನು ಅಂದರೆ ಎಸ್ಪೆಷಲಿ ವಿಡಿಯೋಸೇ ಸಾಮಾನ್ಯವಾಗಿ 25 MBಕ್ಕಿಂತ ಜಾಸ್ತಿ ಇರ್ತದೆ. ಇವುಗಳನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸೆಂಡ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಟೆಲಿಗ್ರಾಮನ್ನೇ ಅವಲಂಬನೆ ಮಾಡಬೇಕಾಗ್ತದೆ. ಈ ಟೆಲಿಗ್ರಾಮನ್ನು ಯಾವಾಗಲೂ ಅವಲಂಬನೆ ಮಾಡ್ತಾ ಕೂರೋಕ್ಕಾಗಲ್ಲ, ಎಲ್ಲರತ್ತೂ ಇರುವಂಥದ್ದು ವಾಟ್ಸಪ್ ಮಾತ್ರ. ಮೇಲ್ ಮಾಡಿದ್ರು ಅಷ್ಟೇ, ಮೇಲ್ನ ಕೆಪಾಸಿಟಿ ಬಿಲೋ 25, ಅದಕ್ಕಿಂತ ಜಾಸ್ತಿ ನಮಗೆ ಮೇಲ್ ಕೂಡ ಮಾಡೋಕ್ಕಾಗಲ್ಲ. ಹಾಗಾದರೆ ಇದಕ್ಕೊಂದು ಪರಿಹಾರ ಇಲ್ವಾ? ಇದೆ, ಯಾಕೆಂದರೆ ಸುಮಾರು ಸೋರ್ಸ್ಗಳನ್ನು ನಾವು ರೆಡಿ ಮಾಡ್ತೀವಿ. ರೆಡಿ ಮಾಡಿದಾಗ ಅದು ಸಾಮಾನ್ಯವಾಗಿ 200 MBನೋ 100 MBಕ್ಕಿಂತ ಜಾಸ್ತಿ ಬರುತ್ತೆ. ಈ 100 MBಕ್ಕಿಂತ ಜಾಸ್ತಿ ಬಂದಾಗ ಅವುಗಳನ್ನ ನಾವು ಸೆಂಡ್ ಮಾಡೋದು ಹೇಗೆ? ನಾವೇ ಇಟ್ಕೊಂಡೇನು ಪ್ರಯೋಜನ ಇಲ್ಲ, ಬೇರೊಬ್ರಿಗೆ ನಾವು ಅದನ್ನು ಕಳಿಸ್ಕೊಡ್ಬೇಕಲ್ವಾ? ಈ ಕಳಿಸ್ಕೊಡೋದು ಹೇಗೆ? ಹೌದು, ಅದಕ್ಕೊಂದು ಪರಿಹಾರವಾಗಿ ಈಗ ನಾವು ಯಾವುದೋ ಒಂದು ಬರ್ತ್ಡೇ ವಿಡಿಯೋ ರೆಡಿ ಮಾಡಿದ್ದೀವಿ, ಅದು 25 MBಕ್ಕಿಂತ ಜಾಸ್ತಿ ಹೋಯ್ತಪ್ಪ, ಜಾಸ್ತಿ ಆಯಿತು, ಕ್ರಿಯೇಟರ್ ವಿ ಆರ್ ಎ ಗುಡ್ ಕ್ರಿಯೇಟರ್ ಆದರೆ ಅದೇನಾಯಿತು, 25 MBಕ್ಕಿಂತ ಜಾಸ್ತಿ ಹೋಯಿತು, ಅದನ್ನು ನಾವೇನು ಮಾಡಬೇಕು? ಇತರಿಗೆ ಸೆಂಡ್ ಮಾಡೋಕ್ಕಾಗ್ತಾ ಇಲ್ಲ. ಹಾಗಾದರೆ ಏನು ಮಾಡಬೇಕು? ಅದನ್ನು ನಾವು ಕಂಪ್ರೆಸ್ ಅಂತ ಮಾಡ್ಕೋಬೇಕು. ನೀವು ವಿಡಿಯೋವನ್ನು ಯಾವುದಾದ್ರೂ ಆ್ಯಪ್ ಉಪಯೋಗಿಸಿ ಮಾಡ್ಕೊಳ್ಳಿ, ಅದೇನು ತೊಂದರೆ ಇಲ್ಲ. ಆದರೆ ಅದನ್ನು ಕಂಪ್ರೆಸ್ ಮಾಡಬೇಕು. ಕಂಪ್ರೆಸನ್ ಅಂತ ಹೇಳಿದ್ರೆ ರೆಸಲ್ಯೂಷನ್ ಕಡಿಮೆ ಮಾಡ್ಕೋಬೇಕು. ಓಕೆ, ಗಮನಿಸಬೇಕಾದ ಅಂಶ ಏನು? ರೆಸಲ್ಯೂಷನ್ ಕಡಿಮೆ ಮಾಡ್ಕೊಳ್ಬೇಕು. ರೆಸಲ್ಯೂಷನ್ ಅಂತ ಒಂದು ಆಪ್ಷನ್ ಇರುತ್ತೆ ಅಲ್ಲಿ. ಓಕೆ, ರೆಸಲ್ಯೂಷನ್ ಅಂತ ಒಂದು ಆಪ್ಷನ್ ಇರುತ್ತೆ, ಆ ರೆಸಲ್ಯೂಷನ್ನ ಕಡಿಮೆ ಮಾಡ್ಕೊಳ್ಳಿ, ಸಾಧ್ಯವಾದಷ್ಟು ಕಡಿಮೆ ಮಾಡಿ, ಅವಾಗ 25 MBಕ್ಕಿಂತ ಕಡಿಮೆ ಬರುತ್ತೆ. ನಿಮಗೆ ಅದೂ ಗೊತ್ತಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ಆ್ಯಪನ್ನು ಉಪಯೋಗಿಸಿ ಮಾಡ್ಬೋದು. ಅದೇ ಇವತ್ತಿನ ಟ್ಯುಟೋರಿಯಲ್. ಓಕೆ, ಬನ್ನಿ ಶುರು ಮಾಡೋಣ. ಈಗ ನೋಡಿ, ಇಲ್ಲೇ ಪಕ್ಕದಲ್ಲಿ ಒಂದು ವಿಡಿಯೋ ಶೋ ಅಂತೇಳಿ ಒಂದು ಆ್ಯಪ್ ಕಾಣ್ತಾ ಇದೆ. ನಾನು ಸುಮಾರು ಆ್ಯಪ್ಗಳನ್ನ ಬಳಸಿದ್ದೀನಿ, ಆದರೆ ಅವುಗಳಲ್ಲಿ ಯಾವುದರಲ್ಲೂ ನನಗೆ ಸಿಗಲಿಲ್ಲ, ಅದು ಯಾವುದು ಸಿಗಲಿಲ್ಲ. ಅದಕ್ಕೆ ಈ ಆ್ಯಪನ್ನು ಉಪಯೋಗಿಸ್ಬಿಟ್ಟಿನೇ ಇಂಥ ಕೆಲಸ ಮಾಡ್ತಿರೋದು. ಯಾವುದು? ವಿಡಿಯೋ ಶೋ ಅಂತ. ಸೊ ವಿಡಿಯೋ ಶೋವನ್ನು ಓಪನ್ ಮಾಡ್ತೀರಿ. ಓಪನ್ ಮಾಡಿದ ತಕ್ಷಣ ಫ್ರಂಟ್ ಪೇಜಲ್ಲಿ, ಅಂದರೆ ಇದು ಪೇಯ್ಡ್ ಸರ್ವಿಸೇ, ಇದು ಇಯರ್ಲಿ ಅಂದರೆ ಒಂದು ವರ್ಷಕ್ಕೆ 1200 ರೂಪಾಯಿನೂ ಕಟ್ಟಬೇಕು. ಆದರೆ ಈ ಆಪ್ಷನ್ಗೆ ಬೆಲೆ ಏನಿಲ್ಲ, ಆ್ಯಪ್ ಇದ್ರೆ ಸಾಕು. ಓಕೆ, ಇಲ್ಲಿ ಕೆಳಗಡೆ ಸ್ವಲ್ಪ ಆಪ್ಷನ್ಸನ್ನು ಕೊಟ್ಟಿದ್ದಾರೆ ನೋಡಿ. ಟ್ರಿಮ್, ಕಂಪ್ರೆಷನ್, ಕಂಪ್ರೆಸ್ ವಿಡಿಯೋ ಟು ಆಡಿಯೋ, ಕ್ರೋಪ್ ಅಂತೆಲ್ಲ ಕೊಟ್ಟಿದ್ದಾರೆ. ಈ ಆಪ್ಷನ್ನ ನಾವು ಫ್ರೀಯಾಗಿ ಬಳಸ್ಕೊಳ್ಬೋದು. ಓಕೆ, ಸೊ ಇದರಲ್ಲಿ ಕಂಪ್ರೆಸ್ ಅಂತಿದೆ ನೋಡಿ, ಇಲ್ಲೇ ಕಾಣ್ತಿದೆಯಲ್ಲ, ಇದು ಕಂಪ್ರೆಸ್ ಅಂತ. ಆ ಕಂಪ್ರೆಸನ್ನು ಓಪನ್ ಮಾಡಿ. ಕಂಪ್ರೆಸನ್ನು ಓಪನ್ ಮಾಡಿದಾಗ ನಿಮಗೆ ಯಾವ ವಿಡಿಯೋ ಅತ್ಯಂತ ದೊಡ್ಡದು ಅಂತ ಅನ್ನಿಸ್ತಾ ಇದೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿರ್ತಿ, ಆದರೆ MB ಜಾಸ್ತಿ ಇದ್ದರೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇದಿಷ್ಟಿದೆ, ಇಷ್ಟಿದೆ. ಇದೀಗ MB 25 MBಕ್ಕಿಂತ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಮೇಲ್ಗಡೆ ನೋಡಿ ಒಂದು ಬಟನ್ ಕೊಟ್ಟಿದ್ದಾರೆ. ಇವೆಲ್ಲ ಫ್ರೀ ಸರ್ವಿಸ್, ಇದು ನಾವು ಬಳಸ್ಕೋಬೋದು. ಮೇಲೆ ಒಂದು ಬಟನ್ ಕೊಟ್ಟಿದ್ದಾರೆ, ರೈಟ್ ಅಂತ ಹಾಕ್ಕೊಳ್ಳಿ. ರೈಟ್ ಅಂತ ಹಾಕುವಾಗ ನೀವು ಗಮನಿಸಬೇಕು ಯಾವ ಮೋಡನ್ನು ಸೆಲೆಕ್ಟ್ ಮಾಡಬೇಕು. ಇದರಲ್ಲಿ ಅತ್ಯಂತ ಕಡಿಮೆ ಇರೋದನ್ನು ನೀವು ಸೆಲೆಕ್ಟ್ ಮಾಡಿದ್ರೆ MB 2 MBನೂ ಬರುತ್ತೆ, 2 MBನೂ 3 MBಗೆ ಕನ್ವರ್ಟ್ ಆಗ್ತದೆ. ನಮ್ಮ ನೆಟ್ ಪ್ಯಾಕೇ ಖಾಲಿ ಆಗಲ್ಲ, ಅದಕ್ಕಿಂತ ಫೈಲ್ಗಳು ತುಂಬ ಕಂಪ್ರೆಸ್ ಆಗ್ತದೆ. ಇದು 480p ಅಂತ, ಅಂದರೆ ಕ್ಲಾರಿಟಿ ಬರುತ್ತೆ, ಎಲ್ಲದರಲ್ಲೂ ಕ್ಲಾರಿಟಿ ಚೆನ್ನಾಗಿದೆ. ಇದರಲ್ಲಿ MBಗಳನ್ನ ಕಡಿಮೆ ಮಾಡ್ಕೊಳ್ಬೋದು. ಸೊ ಈಗ ಯಾವ್ದು ಬೇಕು ಅದನ್ನು ನೀವು ಇಲ್ಲಿ ಚೂಸ್ ಮಾಡಿದ್ರೆ ಸಾಕು. ಈ ಭಾಗದಲ್ಲಿ ಚೂಸ್ ಮಾಡಿದಾಗ ನಿಮಗೆ ಅದಾಗಿ ಕನ್ವರ್ಟ್ ಆಗ್ತದೆ ನೋಡಿ, ಈ ರೀತಿ ವೆರಿ ಸಿಂಪಲ್. ಓಕೆ, ಕೊಟ್ರಿ, ಸೇವ್ ಟು ಗ್ಯಾಲರಿ ಅಂತ ತೋರಿಸ್ತು ಸೇವನ್ನು ಕೊಡ್ತೀರಿ. ಸೇವ್ ಕೊಟ್ಟಾಗ ನೋಡಿ, ವಿತಿನ್ ಸೆಕೆಂಡ್ ಒಳಗೆ ಕೆಲಸ ಆಗ್ತದೆ. ಒಂದು 10 ನಿಮಿಷ ಈ ರೀತಿ ಮೂವ್ ಆಗ್ತಾ ಇರ್ತದೆ. ಇದಾದಮೇಲೆ ಅದು ಫೈಲ್ ಏನಾಗಿರುತ್ತೆ, ರೆಡ್ಯೂಸ್ ಆಗಿರ್ತದೆ. ರೈಟ್, ಓಕೆ, ಒಂದು ಸೆಕೆಂಡ್ ಪೌಸ್ ಮಾಡೋಣ. ಓಕೆ ನೋಡಿ, ಇದು ಎಷ್ಟು MB ಆಗಿ ಅಂದರೆ ನೋಡಿ, ಈಗ ಜಸ್ಟ್ 1 ತುಂಬ ಕಡಿಮೆ ಆಗಿ ರೆಡ್ಯೂಸ್ ಆಗಿದೆ. 1.05 MB ಆಗಿ ಕನ್ವರ್ಟ್ ಆಗಿದೆ. ಇದು ಇಷ್ಟಾಗಿ ಕಂಪ್ರೆಸ್ ಆಗಿದೆ. ಇನ್ನೂ ಬೇಕಿರೋ ಕಂಪ್ರೆಸ್ ಮಾಡ್ಕೋಬೋದು ನೀವು, ಇನ್ನೂ ಅದಕ್ಕಿಂತನೂ ಕಡಿಮೆ ಮಾಡ್ಕೊಳ್ಬೋದು. ತುಂಬ ಕಡಿಮೆ ಮಾಡಿದ್ರೆ ಕ್ಲಾರಿಟಿ ಕಡಿಮೆ ಆಗ್ತದೆ. ಅದಕ್ಕೆ ನೋಡಿ, ಇಷ್ಟಾಗಿ ಕನ್ವರ್ಟ್ ಮಾಡಿದ್ದೀವಿ. ಸೊ ಇದು ಎಲ್ಲಿ ಬೇಕಿರೋ ಸೆಂಡ್ ಮಾಡ್ಬೋದು, ಯಾರಿಗೆ ಬೇಕಿರೋ ಎಲ್ಲಿ ಬೇಕಿರೋ ಸೆಂಡ್ ಮಾಡ್ಬೋದು. ಓಕೆ, ಇದನ್ನು ವಿಡಿಯೋ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ. ಎಲ್ಲರಿಗೂ ಧನ್ಯವಾದ.